ನಂಚಾರು ಶ್ರೀ ಕಾಮಧೇನು ಗೋಶಾಲಾ ಮಹಾಸಂಘ ಟ್ರಸ್ಟ್ನ ಆಶ್ರಯದಲ್ಲಿ ಗೋ ಆಶ್ರಮ ಸಂದರ್ಶನ ಮತ್ತು ಗೋಗ್ರಾಸ ಸಮರ್ಪಣೆ ಕಾರ್ಯಕ್ರಮವು ಮಾರ್ಚ್ 13 ರಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ 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 ಜಗದ್ಗುರು ವಿದುಶೇಖರ ಭಾರತಿ ಶ್ರೀಪಾದರು ಆಶೀರ್ವಚನವನ್ನು ನೀಡಿದರು. ಗೋವುಗಳ ಒಂದು ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಕಾರ್ಯವು ನಡೆಯುತ್ತಾ ಇದೆ. ಇಂತಹ ಈ ಒಂದು ಸ್ಥಳಕ್ಕೆ ಇವತ್ತಿನ ದಿವಸ ಬಂದು ಗೋವುಗಳ ಒಂದು ಸಂದರ್ಶನವನ್ನು ಮಾಡಿ ಗೋವುಗಳ ದರ್ಶನವನ್ನು ಮಾಡಿ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಲೋಕದಲ್ಲಿ ಗೋವುಗಳನ್ನು ನಾವು ಒಂದು ಅಸಾಧಾರಣವಾದ ಶಬ್ದದಿಂದ ಕರೆಯುತ್ತೇವೆ, ಗೋಮಾತೆ ಅಂತ. ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಅತ್ಯಂತವಾದ ಒಂದು ಸಾನ್ನಿಹಿತ್ಯ ಇರುವಂತಹ ವ್ಯಕ್ತಿ ಅಂತಂದರೆ ತಾಯಿ. ತಾಯಿಯು ಎಷ್ಟು ಸನ್ನಿಹಿತಳಾಗಿರ್ತಾಳೋ ಒಬ್ಬ ಮನುಷ್ಯನಿಗೆ, ಅಷ್ಟು ಸನ್ನಿಹಿತವಾದಂತಹ ವ್ಯಕ್ತಿ ಪ್ರಪಂಚದಲ್ಲಿ ಬೇರೆ ಯಾರೂ ಇರುವುದಿಲ್ಲ. ತಾಯಿ ಜೊತೆಗೆ ಇರುವಂತಹ ಒಂದು ಸಂಬಂಧ ಮಕ್ಕಳಿಗೆ, ಅದು ಬೇರೆ ಯಾರ ಜೊತೆಗೂ ಅಂತಹ ಒಂದು ಸಂಬಂಧವಿರುವುದಿಲ್ಲ. ಮತ್ತು ಆ ಸಂಬಂಧ ಸ್ವಾಭಾವಿಕವಾಗಿರುವಂತಹ ಒಂದು ಸಂಬಂಧ, ಅದು ಬೇಕು ಅಂತಂದರೆ ಬರುವಂತಹ ಸಂಬಂಧ ಅಲ್ಲ. ಈ ರೀತಿಯಾದಂತಹ ಒಂದು ಸಂಬಂಧ ಪ್ರತಿಯೊಬ್ಬ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಅಷ್ಟೆ, ಪ್ರಾಣಿಗಳಲ್ಲೂ ಅಷ್ಟೆ ತಾಯಿಯ ಜೊತೆಗೆ ಅಂತಹ ಒಂದು ಸಂಬಂಧ ಇರುತ್ತೆ. ಈ ರೀತಿಯಾದಂತಹ ಒಂದು ಅಂದರೆ ಯಾವ ತಾಯಿಯನ್ನು ಮಾತೃದೇವೋಭವ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆಯೋ ತಾಯಿಯ ಬಗ್ಗೆ, ತಾಯಿಯನ್ನು ದೇವರಂತೆ ನೋಡಬೇಕು, ಅದರಂತೆಯೇ ನಮ್ಮ ಹಿಂದಿನವರಾಗಿರ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ತಂದೆ ತಾಯಿಗಳನ್ನು, ಅದರಲ್ಲೂ ಮುಖ್ಯವಾಗಿ ತಾಯಿಯನ್ನು ದೇವರಂತೆ ನೋಡಿ ತಾಯಿಯ ಸೇವೆಯನ್ನು ಮಾಡಿದರು. ವೇದಮೂರ್ತಿ ಸೂರಾಲು ತಂತ್ರಿಗಳು ಸ್ವಾಗತವನ್ನು ನೆರವೇರಿಸಿದರು. ಶ್ರೀ ಸನ್ನಿಧಾನ ಇಲ್ಲಿಗೆ ಬರುವುದೇ ಮಾತಿದೆ, ಗೋವುಗಳೆಡಗಿ ಗೋವಿಂದ ಬಂದ ಅಂತ ಒಂದು ಮಾತಿದೆ. ನಮ್ಮಲ್ಲಿ ಏನೋ ಒಂದಿಷ್ಟು ನಾವು ಪಾಮರರು ಆ ಅಲೌಕಿಕವಾದಂತಹ ಸಾಮರಸ್ಯ, ಅಲೌಕಿಕವಾದಂತಹ ಸಂವಹನ ಏನೋ ನಡೆದಿದೆ ಅಂತ ನಮ್ಮ ಕಣ್ಣಿಗೆ ಕಂಡಿದೆ. ಇಲ್ಲಿರ್ತಕ್ಕಂಥ ಮೂಕವಾದಂತಹ ಆ ಗೋವುಗಳಲ್ಲಿ ಶ್ರೀ ಗುರುಪೀಠ ಸನ್ನಿಧಾನ ಚಿತ್ತೈಸಿ ಒಂದಿಷ್ಟು ಕಾಲ ಅಲ್ಲಿ ಕಳೆದಂತಹ ಒಂದು ಕ್ಷಣ ಏನಿದೆ ನಮ್ಮನ್ನ ಒಂದು ರೀತಿಯ ದಿವ್ಯಾನುಭವ ನಮ್ಮೆಲ್ಲರಿಗೂ ತಂದಿದೆ. ಹಾಗಾಗಿ ಶ್ರೀ ಗುರುಗಳು ಗೋವುಗಳನ್ನು ಕಾಣಲಿಕ್ಕೆ ಬರ್ತಾರೆ ಅಂತ ಹೇಳುವಂತಹ ಮಾತೆ ಇಲ್ಲಿರುವ 10 ಸಮಸ್ತರಿಗೆ ರೋಮಾಂಚನವನ್ನು ತಂದಂತಹ ವಿಷಯ ಆಗಿದೆ. ಬಾರ್ಕೂರು ದಾಮೋದರ ಶರ್ಮಾ ಇವರು ಪ್ರಾಸ್ತಾವಿಕ ಮಾತುಗಳನ್ನು ನಡೆದರು. ಯಾವ ಜಗದ್ಗುರುಗಳವರ ಸನ್ನಿಧಾನಕ್ಕೆ ಹೋಗಿ ತಲೆಬಾಗಿ ಮಂಗಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದೆವಾದರೆ ನಾವು ಬಯಸಿದಂತಹ ಫಲಗಳು ನಮಗೆ ಅನುಗ್ರಹವಾಗುತ್ತದೋ ಅಂತಹ ಸನ್ನಿಧಾನದಿಂದಲೇ ಅನುಗ್ರಹ ರೂಪವಾಗಿ ಶಿಲಾನ್ಯಾಸ ನಡೆದದ್ದಿಲ್ಲಿ. ಆದ್ದರಿಂದ ಕಾಮಧೇನು ಅನ್ನುವುದಕ್ಕೆ ಗುರುಗಳ ಆಶೀರ್ವಾದದಿಂದ ಶುಭಾರಂಭಗೊಂಡ ಗೋಶಾಲೆ ಅಂತ ನನ್ನ ಭಾವ ಅಂತ ಚಕ್ಕೆಯರು ಹೇಳುತ್ತಾರೆ. ಅಲ್ಲಿಂದ ಮುಂದಕ್ಕೆ ಅದನ್ನು ಅತ್ಯಂತ ಸುಂದರವಾದ ಗೋಶಾಲೆಯಾಗಿ ರೂಪುಗೊಳಿಸಬೇಕು ಅನ್ನುವಂತಹ ಆಶಯ ಅವರದ್ದು. ಆ ಬಗೆಗೆ ವಿಚಾರಿಸಿದ್ದರೆ ಅವರು ಆಡಿದ್ದು ಎರಡೇ ಮಾತುಗಳು, ನನ್ನದೇನಿಲ್ಲ, ಗುರುಗಳ ಆಶೀರ್ವಾದ ಇದೆ, ಗುರುಗಳ ಅನುಗ್ರಹ ಇದೆ, ಖಂಡಿತವಾಗಿ ನಮ್ಮ ಸಂಕಲ್ಪ ಸತ್ಯವಾಗುತ್ತದೆ, ಗುರುಗಳ ಸನ್ನಿಧಾನ ಚಿತ್ತೈಸಿತು ಅಂತಾದರೆ ಸಂಕಲ್ಪ ಸಾಕಾರಗೊಳ್ಳುವುದರಲ್ಲಿ ಸಂದೇಹ ಇಲ್ಲ ಅಂತ ಅವರು ಆಡುತ್ತಾರೆ. ಮಾತ್ರವಲ್ಲ, ತನ್ನ ಬದುಕಿನಲ್ಲಿ ಉನ್ನತ ಶಿಕ್ಷಣವನ್ನು ಹೊಂದುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಜೀವನೋಪಾಯಕ್ಕಾಗಿ ಬೇರೆ ಉದ್ಯಮವನ್ನು ನಡೆಸ್ತಾ ಅನಿವಾರ್ಯವಾಗಿ ಇಲ್ಲಿ ನೆಲೆ ನಿಲ್ಲಬೇಕಾದ ಸ್ಥಿತಿ ಬಂದಾಗ ಈ ಗೋಶಾಲೆಯನ್ನು ಆರಂಭ ಮಾಡುತ್ತಾರೆ, ಸನ್ನಿಧಾನದ ಅನುಗ್ರಹವನ್ನು ಪ್ರಾರ್ಥಿಸ್ತಾರೆ. ಇವತ್ತಿಗೆ ಸುಮಾರು 140 ಗೋವುಗಳನ್ನು ಚಕ್ಕೇರರು ಇಲ್ಲಿ ಅದನ್ನು ಸಲಹತಾ ಇದ್ದಾರೆ, ಸಾಕುತ್ತಾ ಇದ್ದಾರೆ. ರಾಘವೇಂದ್ರ ಉಡುಪರು ವೇದ ಘೋಷವನ್ನು ನೆರವೇರಿಸಿದರು. ಶ್ರೀಗಳು ದೀಪ ಪ್ರಜ್ವಲನೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ
ಪದ್ಮಶ್ರೀ ಪುರಸ್ಕೃತರಾದ ಶ್ರೀಮಠದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಿಆರ್ ಶಂಕರ್, ಹಟ್ಟಿಯಂಗಡಿ ಕ್ಷೇತ್ರದ ಧರ್ಮದರ್ಶಿಗಳಾದ ಬಾಲಚಂದ್ರ ಭಟ್, ಪ್ರಾಂತೀಯ ಅಧಿಕಾರಿಗಳಾದ ಉಡುಪಿ ವಾಗೇಶ್ ಶಾಸ್ತ್ರಿ, ಬಡಕೆರೆ ಲೋಕೇಶ್ ಅಡಿಗ, ಉಡುಪಿ ಕೃಷ್ಣಮೂರ್ತಿ ಆಚಾರ್ಯ, ನಾಗ ಯಕ್ಷಿ ಆರಾಧಕರಾದ ಬಾಲಕೃಷ್ಣ ವೈದ್ಯ ನಾಲ್ಕೂರು, ಬ್ರಾಹ್ಮಣ ಪರಿಷತ್ನ ಸೂರಾಲು ವಲಯದ ಅಧ್ಯಕ್ಷರಾದ ಮಂಜುನಾಥ ಹೆಬ್ಬಾರ್, ಕಾಮಧೇನು ಗೋಶಾಲಾ ನಂಚರು, ಶಾರದ ಭಜನಾ ಮಂಡಳಿ ಉಡುಪಿ, ಶಿವಾನಿ ವಿಪ್ರ ಮಹಿಳಾ ಮಂಡಳಿ ಪೇತ್ರಿ, ಇಲ್ಲಿನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಜೇಂದ್ರ ಚಕ್ಕೇರ, ಲಲಿತಾ ಚಕ್ಕೇರ ಇವರಿಂದ ಗುರುಸೇವಾ ಪೂರ್ಣಕುಂಭ ಸ್ವಾಗತ ಸೇರಿದಂತೆ ಪಾದುಕಾ ಪ್ರಕ್ಷಾಲನ, ಕದಿರಾರತಿ, ಗೋಗ್ರಾಸ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಗೋಶಾಲೆ ವತಿಯಿಂದ ಫಲಕಾಣಿಕೆ ನೀಡಿ ಶ್ರೀಗಳನ್ನು ಗೌರವಿಸಲಾಯಿತು.